नमस्ते 24x7 karnataka.com ಗೆ ಸ್ವಾಗತ ಸುಸ್ವಾಗತ ವಿತ್ ಶಶಾಂಕ್ ಈಗ ನಾವು ಭೇಟಿ ಮಾಡಲು ಬಂದಿರುವಂತದ್ದು ಕೊಡಗು ಡಿಸ್ಟ್ರಿಕ್ಟ್ ಮಡಿಕೇರಿ ತಾಲೂಕಿನ ಸಿಎಂಸಿ ಸದಸ್ಯರನ್ನು ಅವರು ಒಬ್ಬ ಮಹಿಳಾ ವ್ಯಕ್ತಿಯಾಗಿದ್ದುಕೊಂಡು ಈ ಒಂದು ರಾಜಕೀಯ ಜೀವನಕ್ಕೆ ಆ ಜನಸೇವೆಯನ್ನು ಮಾಡುವುದಕ್ಕಾಗಿ ಬಂದಿದ್ದಾರೆ ಬನ್ನಿ ಅವರ ಜೊತೆ ಕುಳಿತು ಅವರ ಒಂದು ಕಿರು ಪರಿಚಯ ಮಾಡಿಕೊಳ್ಳೋಣ ನಮಸ್ತೆ ಮೇಡಂ ಮೇಡಂ ನಿಮ್ಮ ಹೆಸರು ಸಂಗೀತಾ ಪ್ರಸನ್ನ ಅಂತ ಹೇಳಿ ಈಗ ಎಷ್ಟನೇ ವಾರ್ಡ್ ಇಂದ ವಿಜೇತರಾಗಿರುವಂತದ್ದು ಮೇಡಂ ನಾನು ಇದು 20ನೇ ವಾರ್ಡ್ 20 ರಾಜಕೀಯ ಮೊದಲನೇ ಬಾರಿ ಇದು ಬರ್ತಾ ಈ ತರ ನಿಂತು ನಾನು ಇಂತ ಒಂದು ಸನ್ನಿವೇಶದಲ್ಲಿ ಒಂದು 23 ವಾರ್ಡ್ ಇದೆ ಮಡಿಕೇರಿಗೆ 23ರಲ್ಲಿ ಜೆಡಿಎಸ್ ಪಕ್ಷದ ಎಲ್ಲಾ ಅಭ್ಯರ್ಥಿಗಳು ಇದ್ರು ಅದರಲ್ಲಿ ಒಂದೇ ಒಂದು ಅಭ್ಯರ್ಥಿಯಾಗಿ ನಾನು ಬಹುಮತದಿಂದ ಬಂದಿದ್ದೀನಿ ಅದು ತುಂಬಾ ಸಂತೋಷ ಮೇಡಂ ಈ ಬಾರಿ ಈಗ ವಿಜೇತರಾಗಿ ಬಂದಿದ್ದಾರೆ ಮೇಡಂ ಅಂದಾಜು ಎಷ್ಟು ಮತಗಳ ಅಂತರದಿಂದ ಈಗ ವಿಜೇತರಾದಂತದ್ದು ಮೇಡಂ 170-172 ಮತದಿಂದ ವಿಜೇತರಾಗಿ ಒಟ್ಟು ಮತ ಮೇಡಂ ನೀವು ಪಡೆದಂತದ್ದು ಒಟ್ಟು 408 408 ಅಂತ ಪಡೆದಂತದ್ದು ಈಗ ಯಾವ ಪಕ್ಷದ ಫಾಲೋವರ್ಸ್ ಆಗಿರುವಂತದ್ದು ಮೇಡಂ ಈಗ ನಾವೀಗ ಇಲ್ಲಿ ಒಂದು ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರ ಸ್ಥಾನಕ್ಕೆ ಆಯ್ಕೆ ಮಾಡುವಾಗ ನಮ್ಮನ್ನು ಜೆಡಿಎಸ್ ಪಕ್ಷದಿಂದ ಕಾಂಗ್ರೆಸ್ ಅವರು ಬೆಂಬಲ ಕೇಳಿದ್ರು ಸೋ ಹಾಗಾಗಿ ನಮ್ಮ ನಾಯಕರು ಎಂಸಿ ನಾಣೇನವರು ನಮ್ಮ ಅವರದೊಂದು ಜೊತೆ ಹಿರಿಯರ ಜೊತೆ ಮಾತಾಡ್ಬಿಟ್ಟು ಕಾಂಗ್ರೆಸ್ ಗೆ ಬೆಂಬಲ ಕೊಟ್ಟಿದ್ದೀವಿ ಅದಕ್ಕೆ ನಾನು ಸೇರ್ಪಡೆ ಆಗಿಲ್ಲ ಜೆಡಿಎಸ್ ಅಲ್ಲೇ ಇದ್ದೀನಿ ಅವ್ರಿಗೊಂದು ಬೆಂಬಲ ಮೇಡಂ ಈಗ ಒಬ್ಬ ಮಹಿಳಾ ವ್ಯಕ್ತಿ ಆಗಿದ್ಕೊಂಡು ಈ ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡಿರುವಂತದ್ದು ಹಾಗಾಗಿ ಈಗ ತಾನೇ ನಿಮ್ಮ ಅವಧಿ ಶುರು ಆಗಿರುವಂತದ್ದು ಮೇಡಂ ಈ ಒಂದು ಅವಧಿಯಲ್ಲಿ ಈಗ ಯಾವ ರೀತಿಯ ಒಂದು ಜನಸೇವೆಯನ್ನೆಲ್ಲ ನೀವು ಮಾಡಬೇಕು ಅಂತ ಅನ್ಕೊಂಡಿರುವಂತದ್ದು ಮೇಡಂ ಈಗ ನಾನು ಈಗಾಗಲೇ 3 ತಿಂಗಳು ಆಗಿದೆ ನಮ್ಮ ಇದು ಚುನಾವಣೆ ನಡೆದು 3 ತಿಂಗಳ ಮೇಲೆ ಈಗ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಆಯ್ಕೆ ಆಗಿದ್ದು ಈಗ 4 ದಿವಸ ಆಗಿದೆ ಆದ್ರೆ ನಾನು ಅಧ್ಯಕ್ಷ ಇದಾದ ತಕ್ಷಣ ನಾವು ಚುನಾವಣೆಯಲ್ಲಿ ಗೆದ್ದ ತಕ್ಷಣ ನಂದು ಏನು ಈ ವಾರ್ಡ್ಗಳಿಗೆ ಕೆಲಸ ಕಾರ್ಯಗಳು ಆಗಬೇಕು ಅದೆಲ್ಲ ಮುಂದಕ್ಕೆ ಮಾಡ್ತಾ ಹೋಗ್ತಾ ಇದ್ದೀನಿ ಈಗಾಗಲೇ ಯಾಕಂದ್ರೆ ಒಂದು ಬೋರ್ವೆಲ್ಗೆ ಒಂದು ಇಂಡೆಂಟ್ ಹಾಕಿದ್ದೀನಿ ಅದಾಗಲೇ ಸ್ಯಾಂಕ್ಷನ್ ಆಗಿ ಬರುವಂತ ಒಂದು ಇದಿದೆ ಒಂದು 15 ದಿವಸದಲ್ಲಿ ಆಗ್ಬೋದು ಈಗ ಇನ್ನು ಲೈಟ್ ವ್ಯವಸ್ಥೆಗಳು ಯಾರಿಗೂ ಏನು ಸ್ಪಂದಿಸಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಪೂರ್ವವರಿಗೆ ಅಂತ ಆಗಿತ್ತು ಆದ್ರೆ ನನಗೆ ಸ್ಪಂದನೆ ಕೊಟ್ಟಿದ್ದಾರೆ ಈಗಾಗಲೇ ಎಲ್ಲಾ ನೀವು ರಾತ್ರಿ ಬೇಕಾದ್ರೆ ಬಂದು ನೋಡಬಹುದು ಸಾಧಾರಣ ಹೋಗಿದ್ ಲೈಟ್ಗಳು 1-2 ಇರಬಹುದು ಯಾಕಂದ್ರೆ ಬರ್ನ್ ಆಗಿರೋದು ಹೊಸ ಲೈಟ್ ಕೂಡ ನಿನ್ನೆ ಅಷ್ಟೇ ಅಳವಡಿಸಲಾಗಿದೆ ನೀರಿಗೆ ಸ್ವಲ್ಪ ತೊಂದರೆ ಇಡೀ ಮಡಿಕೇರಿಯಲ್ಲೇ ತೊಂದರೆ ನಮಗೆ ಮಾತ್ರ ಅಲ್ಲ ಆ ತೊಂದರೆನ ಕೂಡ ನಿವಾರಿಸೋಣ ಅಂತ ಆದಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ ಅದರಲ್ಲಿ ಸಫಲ ಕೂಡ ಆಗ್ತೀನಿ ಸದ್ಯದಲ್ಲೇ ಆಗ್ತೀನಿ ಮೇಡಂ ಈಗ ನಿಮಗೆ ಈ ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡೋದಕ್ಕೆ ಗುರುಗಳು ಅಂತಲೇ ಯಾರಿದ್ದಾರೆ ಮೇಡಂ ಈಗ ಗುರುಗಳು ಅಂತಲ್ಲ ಈಗ ನಾನು ರಾಜಕೀಯಕ್ಕೆ ಬರುವಂತವರೇ ಅಲ್ಲ ನಾನು ಇಲ್ಲೋದೇ ಇಲ್ಲ ಅಂತ ಹೇಳಿದ್ದೆ ಮನೆಯಲ್ಲಿ ನನ್ನ ಹಸ್ಬೆಂಡ್ ತುಂಬಾ ಫೋರ್ಸ್ ನಮಗಂತೂ ಚಾನ್ಸ್ ಬಂದಿಲ್ಲ ನಿಮ್ಗೆ ಬಂದಿದೆ ನಿಲ್ಲು ಗೆಲ್ಬಹುದು ತುಂಬಾ ಕೆಲಸಗಳು ಮಾಡಿದ್ಯಾ ಅಂತ ಮಗಳದ್ದು ಫೋರ್ಸ್ ಸೊ ಎಲ್ಲ ಮನೆಯವ್ರದ್ದು ಒತ್ತಡಕ್ಕೆ ನಾನೀಗ ನಿಂತು ಮತ್ತೆ ಏರಿಯಾದವರು ನೀವು ನಿಲ್ಲಿ ಅಂತ ಅವರೇ ಬಂದು ಫೋರ್ಸಿಬಲಿ ನಿಲ್ಸಿದಕ್ಕೆ ನಾನು ನಿಂತು ಕೆಲಸ ಮಾಡ್ತೀನಿ ಅಂತ ಒಂದು ಧೈರ್ಯದಲ್ಲಿ ಮೇಡಂ ನಿಮಗೆ ಒಂದು ಸಾಧಾರಣ ವ್ಯಕ್ತಿಯಾಗಿ ಇಟ್ಕೊಂಡು ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡಿದಂತದ್ದು ಅಥವಾ ಈಗ ನಿಮ್ಮ ಹಿರಿಯರಾದಂತಹ ತಂದೆ ತಾಯಿ ಸಹೋದರ ರಾಜಕೀಯ ಜೀವನದಲ್ಲಿ ಯಾರು ಇರ್ಲಿಲ್ಲ ಏನ್ ಅನ್ಕೊಂಡಿದೆ ಈ ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡಿದಂತದ್ದು ಮೇಡಂ ಈಗ ಅಂದ್ರೆ ಒಂದು ಜನಸೇವೆ ನಾನು ಮೊದಲೇ ಸಮಾಜ ಸೇವೆ ಮಾಡ್ತಾ ಇದ್ದೆ ತುಂಬಾ ಸಂಘ ಸಂಸ್ಥೆಗಳಲ್ಲಿ ಜಯ ಕರ್ನಾಟಕದಲ್ಲಿ ಇದ್ದೆ ಅದರಲ್ಲೂ ತುಂಬಾ ತರದಲ್ಲಿ ಸಮಾಜ ಸೇವೆ ಮಾಡಿದ್ದೀನಿ ಅದು ಇಡೀ ಕೊಡಗಿನಾದ್ಯಂತ ಮಾಡಿದ್ದೀನಿ ಇದು ನಮ್ದೊಂದು ವಾರ್ಡ್ ನಾವಿರೋ ಒಂದು ಏರಿಯಾ ಸೊ ಅದಕ್ಕೆ ಒಂದು ಒಳ್ಳೇದೇನಾದ್ರೂ ಮಾಡೋದಾದ್ರೆ ಏನ ನಾವು ಸುಮ್ಮನೆ ಹೋಗಿ ನಾವು ಏನು ಕೆಲಸ ಕಾರ್ಯಗಳು ಮಾಡಕ್ಕಾಗಲ್ಲ ಏನಾದ್ರೂ ಒಂದು ಪೋಸ್ಟಿಂಗ್ ಬೇಕು ಒಂದು ಅಧಿಕಾರ ಅಂತ ಯಾವ್ದಾದ್ರು ಒಂದು ರೀತಿಲಿ ಇದ್ರೆ ಮಾಡಬಹುದು ಸೊ 5 ವರ್ಷ ಅವಧಿಲಿ ನನ್ಗೆ ಏನೆಲ್ಲ ಆಗುತ್ತೆ ಕೈಯಲ್ಲಿ ಇಂತ ಕೆಲಸಗಳೆಲ್ಲ ಮಾಡ್ತೀನಿ ವಾರ್ಡ್ಗೋಸ್ಕರ ಅಂತ ಮೇಡಂ ಈಗ ಅಂದಾಜು 100ಕ್ಕೆ ಎಷ್ಟು ಭಾಗದಷ್ಟು ಈಗ ಕಾಮಗಾರಿಕೆ ಎಲ್ಲ ಆಗಿದೆ ಅನ್ನೋದು ನಿಮ್ಮ ಅನಿಸಿಕೆ ಅದರಲ್ಲಿ ಈಗ ಮೊದಲನೇ ಆದ್ಯತೆ ಎರಡನೇ ಆದ್ಯತೆ ಯಾವ ಒಂದು ಕೆಲಸ ಕಾರ್ಯಗಳ ಬಗ್ಗೆ ನೀಡಬೇಕು ಅಂತ ಅನ್ಕೊಂಡಿರುವಂತದ್ದು ಇಲ್ಲಿ ಕಾಮಗಾರಿ ಆಗಿದೆ ಶುರು ಮಾಡಿದ್ದಾರೆ ಮೊದಲು ಹಳೆಯೊಬ್ರು ಮಾಡ್ತಾ ಇದ್ರು ಮಾಡಿಲ್ಲ ಅಂತಲ್ಲ ಅವರವರಿಗೆ ಎಷ್ಟೆಷ್ಟು ಸಿಗುತ್ತೋ ಮಾಡುವಂತ ಮನಸ್ಸಿರುತ್ತೋ ಅಷ್ಟಷ್ಟು ಮಾಡಿದ್ದಾರೆ ಈಗ ನನಗೆ ಅಂದ್ರೆ ತುಂಬಾ ಒತ್ತು ಕೊಡ್ತಾರೆ ನಾನು ಕುಡಿಯೋ ನೀರಿನ ವ್ಯವಸ್ಥೆ ಕುಡಿಯೋ ನೀರು ಕುಂಡ ಮೇಸ್ತ್ರ ಯೋಜನೆ ಬರುತ್ತೆ ಮಾಡುತ್ತೆ ಅಂತ ಆದ್ರೆ ಈಗಿನ ಮಟ್ಟಿಗೆ ನಮ್ಗೆ ಯಾವ್ದು ನೀರದ್ದು ಸೌಲಭ್ಯಗಳು ಕಡಿಮೆ ಮಡಿಕೇರಿಯವ್ರಿಗೆ ಯಾಕಂದ್ರೆ ಇಲ್ಲಿ ಕಾವೇರಿ ಹುಟ್ಟಿದ್ರು ಕುಡಿಯೋ ನೀರೆಲ್ಲ ಮೈಸೂರು ಮಂಡ್ಯ ಬೆಂಗಳೂರವ್ರೆ ಅದರಿಂದ ನಮ್ಗೆ ಇಲ್ಲಿಗೆ ಸಪರೇಟ್ ಆಗಿ ಒಂದು ನೀರಿನ ವ್ಯವಸ್ಥೆ ಮಾಡಬೇಕು ಅಂತ ಒಂದು ಹೋರಾಟ ನೋಡಿದ್ರಲ್ಲ ಸರ್ ಒಬ್ಬ ಮಹಿಳಾ ವ್ಯಕ್ತಿ ಆಗಿದ್ಕೊಂಡು ಅವರು ಯಾವ ರೀತಿ ಈಗ ಒಂದು ಜನಸೇವೆಯನ್ನೆಲ್ಲ ಮಾಡ್ತಾ ಬಂದಂತದ್ದು ಅಂತ ಅವರು ಮುಖ್ಯವಾಗಿ ಒಂದು
ಇಡೀ ಒಂದು ಮಡಿಕೇರಿ ರಾಜ್ಯಾದ್ಯಂತ ಏನು ಒಂದು ಇಲ್ಲಿನ ಪ್ರತಿಯೊಂದು ವಾರ್ಡ್ಗಳಿದೆ ಆ ಪ್ರತಿಯೊಂದು ವಾರ್ಡ್ಗೂ ಸಹ ಅವರು ಒಂದು ನೀರಿನ ಸೌಕರ್ಯಗಳಾಗಿರಬಹುದು ಅವರ ವಾರ್ಡ್ಗಳಾಗಿರಬಹುದು ಪ್ರತಿಯೊಂದು ಕಡೆಗೂ ಆ ಜನತೆಗೆ ಒಂದು ಸೇವೆಯನ್ನ ಮಾಡಬೇಕು ಅಂತ ಮನಸ್ಸಿನಲ್ಲಿ ಇಟ್ಕೊಂಡಿರುವಂತದ್ದು ಅದೇ ರೀತಿ ಮೇಡಂ ಈಗ ಎಲ್ಲಾ ಕೆಲಸ ಕಾರ್ಯಗಳು ನಿಮ್ಮ ವತಿಯಿಂದ ಅಲ್ಲ ನಿಮ್ಮ ಮೇಲಧಿಕಾರಿಗಳ ಮಟ್ಟದಲ್ಲಿ ಆಗುವಂತ ಹಲವಾರು ಕೆಲಸ ಕಾರ್ಯಗಳು ಇರುತ್ತದೆ ಹಾಗಾಗಿ ನಿಮ್ಮ ಮೇಲಧಿಕಾರಿಗಳ ಮಟ್ಟದಲ್ಲಿ ಯಾವುದಾದರೂ ಕೆಲಸ ಕಾರ್ಯಗಳನ್ನ ನೀವು ಮಾಡಿಸಬೇಕು ಅಂತ ಕನಸೇನಾದರೂ ಕಂಡಿರೋದುಂಟಾ ಮೇಡಂ ಈಗ ಖಂಡಿತ ಅದೇ ಈಗ ನೀರಿನ ವ್ಯವಸ್ಥೆಗೆ ತುಂಬಾ ಆದ್ಯತೆ ಕೊಡೋದರಿಂದ ನಮಗೆ ಮೇಲದಿ ನಾನೇ ಹೋಗಿ ಏನು ಮಾಡ್ಲಿಕ್ಕೆ ಆಗಲ್ಲ ಏರಿಯಾದಲ್ಲಿ ಅದಕ್ಕೆ ನೀರಿಗೆ ವ್ಯವಸ್ಥೆ ನಾವು ಆಯುಕ್ತರನ್ನ ಆಲ್ರೆಡಿ ಭೇಟಿ ಮಾಡಿದೀವಿ ಆಯುಕ್ತರು ಬಂದು ನೀರಿನ ವ್ಯವಸ್ಥೆ ಏನು ಮಾಡಬಹುದು ಅಂತ ಹಳೆ ಕೆರೆ ಇದೆ ಅದನ್ನ ಸರಿ ಮಾಡಿಸಿ ಅಲ್ಲಿಂದ ನಮ್ಮ ಬಾಣಿಗಳಿಗೆ ಕೊಡಬಹುದು ನೀರು ಅಂತ ಹೇಳುವಂತ ಮಾತು ಡಿಸಿ ಅವರ ಜೊತೆ ಮಾತಾಡ್ತೀವಿ ಅಂತ ಆಗಿದೆ ಸೋ ಅಂತ ವ್ಯವಸ್ಥೆಗಳ ಖಂಡಿತ ಮಾಡ್ತೀನಿ ಎಲ್ಲಿ ಮಾತಾಡಬೇಕು ಮಾತಾಡ್ಬಿಟ್ಟು ಒತ್ತಡ ತಂದು ಕೆಲಸ ಮಾಡುವಂತ ಇದು ನನಗೆ ಗೊತ್ತು ಮಾಡ್ತೀನಿ ಮಾಡಬೇಕು ಅಂತ ಮೇಡಂ ಅದೇ ರೀತಿ ಈಗ ನೀವು ಈ ಒಂದು ಸ್ಥಾನಕ್ಕೆ ಬರೋದಕ್ಕೆ ಮೂಲ ಕಾರಣ ಏನಂತ ಹೇಳಿದ್ರೆ ಈ ನಿಮ್ಮ ಒಂದು ಜನತೆ ಈ ಜನತೆಗೆ ನೀವು ಸಂಪೂರ್ಣವಾದ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿರುವಂತದ್ದು ಹಾಗಾಗಿ ರಾಜಕೀಯದಲ್ಲಿ ಮೇಡಂ ಈ ಒಂದು ಇನ್ನಿತರ ಸಂಘಟನೆಗಳಲ್ಲಿ ಅಂದಾಜು ಎಷ್ಟು ಸಂಘಟನೆಗಳಲ್ಲಿ ಈಗ ನೀವು ಗುರುತಿಸಿಕೊಂಡಿರುವಂತದ್ದು ಎಷ್ಟು ವರ್ಷದ ಅನುಭವ ಇರುವಂತದ್ದು ಮೇಡಂ ಈಗ ನಿಮಗೆ ನಾನು ಸ್ವಸಹಾಯ ಸಂಘಗಳಲ್ಲಿ ತುಂಬಾ ವರ್ಷದಿಂದ ಕೆಲಸ ಮಾಡಿದ್ದೀನಿ ಓಡಿಪಿ ಸ್ವಸಹಾಯ ಸಂಘ ಮತ್ತೆ ಒಕ್ಕೂಟದಲ್ಲಿ ಇಲ್ಲೂ ಸ್ವಸಹಾಯ ಸಂಘದಲ್ಲೂ ಇದ್ದೀನಿ ಕಾರ್ಯದರ್ಶಿಯಾಗಿ ಅದಲ್ಲದೆ ಒಂದು 4 ವರ್ಷ ಜಯ ಕರ್ನಾಟಕ ಸಂಘಟನೆಯಲ್ಲಿ ಕೊಡಗು ಜಿಲ್ಲಾ ಮಹಿಳಾ ಘಟಕ ಜಿಲ್ಲಾಧ್ಯಕ್ಷರಾಗಿದ್ದೆ ಆಗ ಫುಲ್ ಮಡಿಕೇರಿಯ ಕೊಡಗಿನಾದ್ಯಂತ ಓಡಾಡ್ಬಿಟ್ಟು ಕೆಲಸ ಮಾಡಿದ್ದೆ ಮೆಡಿಕಲ್ ಕ್ಯಾಂಪ್ಸ್ ಮಾಡಿದ್ದೆ ಸಣ್ಣ ಮಕ್ಕಳು ಅಂದ್ರೆ 1ನೇ ಕ್ಲಾಸಿಂದ 10ನೇ ಕ್ಲಾಸ್ ವರೆಗೆ ಉಚಿತ ಹೃದಯ ತಪಾಸಣಾ ಶಿಬಿರ ಮಾಡಿ ಏನು ಪ್ರಾಬ್ಲಮ್ ಇದೆ ಅವರಿಗೆ ಅದನ್ನ ಬಿಜಿಎಸ್ ಗ್ಲೋಬಲ್ ವತಿಯಿಂದ ಫ್ರೀಯಾಗಿ 2.5 ಲಕ್ಷದ ಆಪರೇಷನ್ ಕೇವಲ ಒಂದು 10,000 ರೂಪಾಯಿ ಖರ್ಚಲ್ಲಿ ಮಾಡಿಸಿ ಕೊಟ್ಟಂತ ವ್ಯವಸ್ಥೆ ಕೂಡ 8-10 ಜನ ಇದ್ದಾರೆ ಇಲ್ಲೂ ಚೆನ್ನಾಗಿದ್ದಾರೆ ಮೇಡಂ ಅದೇ ರೀತಿ ಈಗ ನೀವು ಈ ಸ್ಥಾನಕ್ಕೆ ಬರಕ ಎಲ್ಲಾ ಜನತೆನೆ ಕಾರಣ ಆ ಜನತೆ ಒಂದು ಆಶೀರ್ವಾದದ ಮೇಲೆ ನೀವು ಈ ಒಂದು ಸ್ಥಾನಕ್ಕೆ ಬಂದಿದ್ದೀರಾ ಹಾಗಾಗಿ ಎಲ್ಲಾ ಜನತೆಗೂ ಕೊನೆಯದಾಗಿ ಏನೋ ಒಂದು ಸಿಹಿ ಮಾತುಗಳನ್ನ ನಮ್ಮ 24/7 ಕರ್ನಾಟಕ.com ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಂ ನನ್ನ ಮೇಲೆ ಒಂದು ನಂಬಿಕೆ ಇಟ್ಟು ಇಂತ ಒಂದು ಅಂತ ಒಂದು ಫೈಟ್ ಇರುವಂತ ಒಂದು ಬಿಜೆಪಿ ಬೆಲ್ಟ್ ಅಲ್ಲಿ ನನ್ನ ಒಂದು ಜೆಡಿಎಸ್ ವತಿಯಿಂದ ಗೆಲ್ಸಿದ್ದಾರೆ ನನ್ನ ಅವರು ಎಂತ ಒಂದು ಏನೋ ನಂಬಿಕೆ ಇಟ್ಟು ನನ್ನ ಗೆಲ್ಸಿದ್ದಾರೆ ಒಂದು ಕೆಲಸ ಮಾಡಬಹುದು ಅಂತ ಹೇಳೋದನ್ನ ಅದನ್ನ ಖಂಡಿತವಾಗ್ಲೂ ನನ್ನ ಪೀರಿಯಡ್ ಅಲ್ಲಿ ನಾನು ಮಾಡಿ ಮುಗಿಸಿ ತೋರಿಸ್ತೀನಿ ನೋಡಿದ್ರಲ್ಲ ಸರ್ ಇಷ್ಟು ಕಾಲ ಒಬ್ಬ ಮಹಿಳಾ ವ್ಯಕ್ತಿಯಾಗಿ ಇದ್ಕೊಂಡು ಯಾವ ರೀತಿಗೆ ಅವರು ಒಂದು ಜನಸೇವೆ ಮಾಡೋದಕ್ಕಾಗಿ ಬಂದಿದ್ದಾರೆ ಅಂತ ಇದೇ ರೀತಿ ಎಲ್ಲಿದೆ ಯಾವುದೇ ಒಂದು ಮಾಹಿತಿ ಬೇಕಾದರೂ ದಿನದ 24 ಗಂಟೆಯ ಕಾಲ ಸದಾ ಕಾಲ ನಾವು ನಿಮ್ಮ ಸೇವೆಯಲ್ಲಿ ಇರುತ್ತೇವೆ ಹಾಗಾಗಿ ವೀಕ್ಷಿಸ್ತಾ ಹೋಗಿ 24/7 ಕರ್ನಾಟಕ.com ನಲ್ಲಿ ಮಾತ್ರ ಧನ್ಯವಾದಗಳು ಧನ್ಯವಾದಗಳು